ಸ್ಟಾಪ್ ಸ್ಟಾಪ್ ಸ್ಟಾಪ್. ನಮಸ್ಕಾರ ಸರ್. ನೀವೆಲ್ಲ ಏನಿಲ್ಲಿ? ಹೋಮ್ ಮಿನಿಸ್ಟರ್ ಬಂದಾರ ಸರ್. ಹೋಮ್ ಮಿನಿಸ್ಟರ್ ಬಂದಿದ್ದಾರ? ಏನ್ ವಿಷಯ? ಚಕ್ರವರ್ತಿ ಅವ್ರ ತಂಗಿ ವಾಡೆಯವರು ತೀರ್ಕೊಂಡಿದ್ದಾರೆ ಸರ್. ನನ್ನ ತಗ್ಗೆ ಹೇಗೆ ಮಲಗಿದಾಳೆ, ಇನ್ನು ರಾತ್ರಿ ಎಷ್ಟು ಸಂತೋಷವಾಗಿದ್ಲು ಗೊತ್ತಾ? ಕೆಂಪಯ್ಯನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಮದುವೆ ಆಗ್ತೀನಿ, ಮಿಸ್ಸೆಸ್ ಕೆಂಪಯ್ಯ ಅಂತ ಎಲ್ಲರ ಹತ್ರ ಹೇಳ್ಕೊಳ್ತೀನಿ ಅಂತ ಎಷ್ಟು ಸಂತೋಷವಾಗಿದ್ಲು ಸರ್. ಒಂದು ಹೊತ್ತಲ್ಲಿ ಎದೆ ನೋವು ಒಂದ್ಲು, ಡಾಕ್ಟ್ರಿಗೆ ಫೋನ್ ಮಾಡೋಣ ಅಂತ ಬಂದೆ ಅಣ್ಣ ಅಂದ್ಲು. ಓಡ್ ಬಂದೆ ಅಷ್ಟರಲ್ಲಿ ಉಸಿರು ಎಳೆದು ಬಿಟ್ಟಿರ್ಲಿಲ್ಲ ಸರ್. ಏನಾಗ್ಬೇಕೋ ಅದಾಗೇ ತೀರುತ್ತೆ, ಬಿ ಬ್ರೇವ್. ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಬೈ ದ ಬೈ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಮೀಟಿಂಗ್ ಮುಗಿಸ್ಕೊಂಡು ಸಾಧ್ಯವಾದರೆ ಸ್ಮಶಾನಕ್ಕೆ ಬಂದ್ಬಿಡ್ತೀನಿ. ಹ್ಞೂ, ಆಫೀಸರ್. ಎಸ್ ಸರ್. ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆಯಾ? ಆಗಿದೆ ಸರ್. ರಿಪೋರ್ಟ್. ಸರ್, ಅವಳು ಹೇಗಿದ್ರು ನಿಮ್ಮ ಹೆಂಡತಿ ಆಗ್ಬೇಕಾಗಿದ್ದವಳು, ಅದಕ್ಕೆ ಅವಳ ಅಂತ್ಯಕ್ರಿಯೆನ ನೀವೇ ನಡೆಸ್ಕೊಡ್ಬೇಕು ಸರ್. ಇಟ್ಸ್ ಎ ರಿಕ್ವೆಸ್ಟ್, ಪ್ಲೀಸ್. ಕೆಂಪಯ್ಯನವರೇ, ಅಂತ್ಯಕ್ರಿಯೆಯನ್ನು ನೀವು ಮಾಡಿಬಿಡಿ. ನೋಡಿ ಮಿಸ್ಟರ್ ಕೆಂಪಯ್ಯ, ಚಕ್ರವರ್ತಿ ಇಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್, ಹಿ ಇಸ್ ಅ ಬಿಗ್ ಇಂಡಸ್ಟ್ರಿಯಲಿಸ್ಟ್. ಅಂಥವ್ನ ಮೇಲೆ ನೀವು ಆಕ್ಷನ್ ತಗೊಳ್ಳೋದು ಶುದ್ಧ ತಪ್ಪು. ಆದ್ರಿಂದ ಕೇಸ್ನ ಕ್ಲೋಸ್ ಮಾಡಿ ಅವನ್ನ ರಿಲೀಸ್ ಮಾಡಿ. ಸರ್, ಅವನ್ ಎಂತವ್ರು ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಆಸ್ತಿಗೋಸ್ಕರ ಒಡ ಹುಟ್ಟಿದ ತಂಗಿನ ಕೊಲೆ ಮಾಡಿದ ಕೊಲೆ ಪಾತಕ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದೇನೇ ಇರಲಿ, ನಾನು ಹೇಳ್ತಾ ಇದ್ದೀನಿ, ಮೊದಲು ಅವನ್ನ ರಿಲೀಸ್ ಮಾಡು, ಇಲ್ಲದೆ ಇದ್ರೆ ಮುಂದಿನ ಪರಿಣಾಮನ ನೀನೇ ಎದುರಿಸ್ಬೇಕಾಗತ್ತೆ.
ಅದೇನೇ ಆದ್ರೂ ಎದುರಿಸೋ ಶಕ್ತಿ ಧೈರ್ಯ ನನಗಿದೆ. ಐ ಸೇ ಜಸ್ಟ್ ಒಬೇ ಮೈ ಆರ್ಡರ್ಸ್. ಓಕೆ ಸರ್, ಅಲ್ ಒಬೇ ಆರ್ಡರ್ಸ್. ಬಟ್ ನೀವೊಂದು ಕೆಲಸ ಮಾಡಿ, ಈ ಕೇಸ್ನ ಕ್ಲೋಸ್ ಮಾಡಿ, ಅವನ್ನ ರಿಲೀಸ್ ಮಾಡಿ ಅಂತ ನನಗೊಂದು ಅಫಿಷಿಯಲ್ ನೋಟ್ ಕಳಿಸ್ಕೊಡಿ. ನಾನು ಅದನ್ನ ತಗೊಂಡೋಗಿ ಪ್ರಶ್ನವ್ರು ಕೊಟ್ಟು ಆಮೇಲೆ ಅವನ್ನ ರಿಲೀಸ್ ಮಾಡ್ತೀನಿ. ನೋ, ನಾನು ಬರ್ಕೊಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಅವನ್ನ ರಿಲೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮಾಡ್ದೆ? ಅವ್ಳ ಫ್ಯಾಕ್ಟ್ರಿ ಮಾಡಕ್ಕೆ ಒಪ್ಪಲ್ಲ ಅಂದು. ಅದಕ್ಕೆ ಮಿಸ್ಟರ್ ಚಕ್ರವರ್ತಿ ಕಾಮತ್, ಇದ್ರ ಬಗ್ಗೆ ತಮ್ಮ ಹೇಳಿಕೆ ಏನು? ಯುವರ್ ಆನರ್, ನಾನು ಈ ಕೊಲೆ ಮಾಡಿಲ್ಲ. ಪೊಲೀಸ್ ಮುಚ್ಚಳಿಕೆಯಲ್ಲಿ ನೀವೇ ಒಪ್ಕೊಂಡಿದ್ದೀರಿ? ಪೊಲೀಸ್ನವರೇ ಹೊಡೆದು ಬಡಿದು ಬಲವಂತವಾಗಿ ನನ್ನ ಹತ್ರ ಮುಚ್ಚಳಿಕೆ ಪಡೆದ್ರು. ಯುವರ್ ಆನರ್, ನಿರಪರಾಧಿಯಾದ ನನ್ನ ಕಕ್ಷಿದಾರರ ಮೇಲೆ ಸಲ್ಲದ ಆರೋಪವನ್ನು ಹೊರಿಸಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಈ ಕೊಲೆಗೆ ಮುಖ್ಯ ಸಾಕ್ಷಿ ಯಾರು ಗೊತ್ತೇ? ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ಕೆಲಸ ಮಾಡೋ ಕೆಲಸಗಾರ್ತಿ. ಆಕೆಯ ಹೇಳಿಕೆಯ ಮೇಲೆ ನನ್ನ ಕಕ್ಷಿದಾರರನ್ನ ಬಂಧಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಆದಷ್ಟು ಬೇಗ ಈ ಕೊಲೆ ಮೊಕದ್ದಮೆಯನ್ನು ಖುಲಾಸೆ ಮಾಡಿ ಪೊಲೀಸ್ ಇಲಾಖೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಟ್ಟಿದೆ. ಆದ್ದರಿಂದ ಯುವರ್ ಆನರ್, ಈ ಕೊಲೆ ಮೊಕದ್ದಮೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯವನ್ನು ಎತ್ತಿ ಹಿಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಮೊಕದ್ದಮೆಯನ್ನು ರುಜುವಾತು ಪಡಿಸಲು ಪೊಲೀಸ್ ಇಲಾಖೆ ಸರಿಯಾದ ಸಾಕ್ಷಿ ಆಧಾರ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಆದ ಕಾರಣ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸಿ ಈ ಮೊಕದ್ದಮೆಯ ವಿಚಾರಣೆಯನ್ನು ಮುಂದೂಡಲಾಗಿದೆ. ಕೋರ್ಟ್ ಆವರಣದಲ್ಲಿ ಒಬ್ಬ ಅಪರಾಧಿ ಮೇಲೆ ಕೈ ಮಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ಸರ್, ಹೇ ಮಿಸ್ಟರ್, ನೀವು ಪೊಲೀಸ್ ಇರ್ಬೋದು, ನಿಮ್ಗೆ ಅಧಿಕಾರವನ್ನು ಇರ್ಬೋದು, ಆದ್ರೆ ನೀವು ಸರ್ವಾಧಿಕಾರಿ ಅಲ್ಲ. ನೀವೇನು ಅನ್ಕೊಂಡಿದ್ದೀರಾ? ಬಿ ಕೇರ್ಫುಲ್. ಪೊಲೀಸ್ನವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ?